ಎಲ್ರಿಗೂ ನಮಸ್ಕಾರ ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ತೊಗರಿ ಬೇಳೆನ ಉಪಯೋಗ ಮಾಡಿ ಗರ್ಗರಿಯಾಗಿರೋ ಇನ್ಸ್ಟೆಂಟ್ ದೋಸೆ ರೆಸಿಪಿ ಮಾಡೋದ್ ಕೂಡ ತುಂಬಾನೇ ಸುಲಭ ಬೆಳಗ್ಗೆ ಎದ್ದ ಮೇಲೆ ತೊಗರಿ ಬೇಳೆನ ನೆನೆ ಹಾಕಿದ್ರೆ ಸಾಕಾಗೋಗುತ್ತೆ ಇದು ನೆನ್ಸಿಟ್ಕೊಂಡಿರೋ ಅಕ್ಕಿ ಮತ್ತು ತೊಗರಿ ಬೇಳೆ ಸಣ್ಣ ಕಪ್ಪಲ್ಲಿ ಒಂದ್ ಕಪ್ ಅಷ್ಟು ತೊಗರಿ ಬೇಳೆ ಅದೇ ಕಪ್ಪಲ್ಲಿ ಒಂದ್ ಕಪ್ಪಷ್ಟು ಅಕ್ಕಿ ರೇಷನ್ ಅಕ್ಕಿ ದಪ್ಪ ಅಕ್ಕಿ ಯಾವ್ದಾದ್ರು ಪರವಾಗಿಲ್ಲ ಎರಡು ಸೇಮ್ ಕ್ವಾಂಟಿಟಿಯಲ್ಲಿ ತಗೋಬೇಕು ಒನ್ ಇಷ್ಟು ಒನ್ ಪ್ರಪೋಷನ್ ಸುಮಾರು ಒನ್ ಅವರಿಗೆ ಮುಂಚೆ ನೆನೆ ಹಾಕಿದ್ದೆ ಬೇಳೆ ಮತ್ತು ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ಎರಡೂ ಪದಾರ್ಥಗಳು ಬೇಗ ನೆಂದೋಗುತ್ತೆ ಒನ್ ಅವರಿಗೆ ಮುಂಚೆ ನೆನೆ ಹಾಕಿದ್ರೆ ಸಾಕಾಗುತ್ತೆ ರುಬ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ರುಬ್ಬಕ್ಕೆ ಹಾಕೋತಾ ಇದ್ದೀನಿ ಕರೆಕ್ಟಾಗಿ ಚೆನ್ನಾಗಿ ಮಿಕ್ಸ್ ಆಗೋಗುತ್ತೆ ರುಬ್ಬಕ್ಕೆ ಹಾಕೊಂಡ್ರೆ ದೋಸೆ ಇಟ್ಟದ್ದಲ್ಲಿ ರುಬ್ಕೊಬೇಕು ತುಂಬಾ ಜಾಸ್ತಿ ಗಟ್ಟಿಯಾಗೋ ಬೇಡ ಅಥವಾ ತುಂಬನೇ ಜಾಸ್ತಿ ತೆಳುವಾಗೋ ಬೇಡ ರುಬ್ಕೊಂಡಿದ್ದಾಗಿದೆ ಬೇರೆ ಬಟ್ಲೆಗೆ ಸೇರಿಸ್ಕೊತಾ ಇದ್ದೀನಿ ಇದನ್ನ ಸಾಫ್ಟ್ ಆಗಿ ಸೆಟ್ ದೋಸೆ ತರ ದಪ್ಪ ಮಾಡ್ಕೋಬೇಕನ್ನಂಗಿದ್ರೆ ಅನ್ನಂಗಿದ್ರೆ ಒಂದೆರಡು ಗಂಟೆ ಫರ್ಮಂಟೇಶನ್ ಮಾಡ್ಕೊಳ್ಳಿ ಅಥವಾ ಫರ್ಮಂಟೇಶನ್ ಮಾಡಲಿಕ್ಕೆ ಟೈಮ್ ಇಲ್ಲ ಅಂದ್ರೆ ಅಥವಾ ನಿಮ್ಮ ಹತ್ರ ಸಮಯ ಇಲ್ಲ ಅಂದ್ರೆ ಈನೋ ಪೌಡರ್ ಅಥವಾ ಅಡಿಗೆ ಸೋಡನ್ ಕೂಡ ಸೇರಿಸ್ಕೋಬಹುದು ಅಥವಾ ಏನು ಹಾಕೊಳ್ದೆ ಹಾಗೆ ಕೂಡ ಮಾಡ್ಕೋಬಹುದು ಅಥವಾ ಏನು ಹಾಕೊಳ್ದೆ ಹಿಟ್ನ ಹುಳಿ ಬಳಸದೆ ಕೂಡ ಮಾಡ್ಕೋಬಹುದು ಎಂಚಿನ ಮೊದ್ಲೆ ಕಾಯಕ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೋದು ಈ ದೋಸೆ ಏನು ಕಿತ್ತೋಗೋದಿಲ್ಲ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕರ್ಕರಿ ಆಗಬೇಕು ಕೆಂಪಾಗಬೇಕು ಅಲ್ಲಿವರೆಗು ಬೇಯಿಸ್ಕೋಬೇಕು ಈಗಿದಾಗಿದೆ ಮುಂದಿನ ದೋಸೆ ಈರುಳ್ಳಿ ದೋಸೆ ಇದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಈರುಳ್ಳಿನ ಕುಡಿರೋದ್ರಿಂದ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಇದಾಗಿದೆ ಇದೇ ಹಿಟ್ಟಲ್ಲಿ ಪೊಡ್ ಕೂಡ ಮಾಡ್ಕೋಬೋದು ಮೂರು ರೆಸಿಪಿ ಮಾಡ್ಕೋಬೋದು ಸೇಮ್ ಹಿಟ್ಟಿಂದ ತೆಳು ದೋಸೆ ಈರುಳ್ಳಿ ದೋಸೆ ಅಥವಾ ಪೊಡ್ಡು ಟ್ರೈ ಮಾಡಿ ನೋಡಿ ಕಡಲೆ ಬೀಜದ ಚಟ್ನಿ ಈರುಳ್ಳಿ ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಕಾಯಿ ಚಟ್ನಿ ಜೊತೆ ಕೂಡ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು